ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರುಪಾಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಪಿ ಎಸ್ ಐ ಹೊಸ ನೋಟಿಫಿಕೇಶನ್ ಬಂದಿದೆ ಅದ್ರ ಬಗ್ಗೆ ತಿಳ್ಕೊಬೋಣ ಫಸ್ಟ್ ನೋಡಿರಿ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿನ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿನ ಖಾಲಿ ಇರುವ ವಿಶೇಷ ಮೀಸಲು ಇನ್ಸ್ಪೆಕ್ಟರ್ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಪುರುಷ ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಸೇವಾನಿರತ ನೇಮಕಾತಿಗಾಗಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಇದು ಎಲ್ಲಿ ಅರ್ಜಿ ಇದೆಯಪ್ಪ ಅಂದರೆ ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೋಲೀಸು ಮತ್ತು ರಿಸರ್ವ್ ಪೊಲೀಸ್ ಐ ಆರ್ ಬಿ ಇದರೊಳಗೆ ನಿಮ್ಗೇನಂದರೆ ಹುದ್ದೆಗಳಿವೆ ಅದು ಯಾರಿಗಪ್ಪ ಅಂದರೆ ಪುರುಷ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗಿದೆ ಸೊ ಹಾಗೆ ಪ್ರಮುಖ ದಿನಾಂಕಗಳನ್ನು ನೋಡಿರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗುತ್ತಪ್ಪ ಅಂದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ನೀವು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಇರೋದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಎರಡು ಸಂಜೆ ಆರು ಗಂಟೆವರೆಗೂ ನೀವು ಅರ್ಜಿ ಸಲ್ಲಿಸ್ಬೋದು ಅದೇ ಥರನಾಗಿ ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಅಥವಾ ಅಂಚೆಗಳ ಅಂಚೆ ಕಚೇರಿಗಳ ವೇಳೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ ಸೊ ನೀವು ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಮತ್ತು ಅಂಚೆ ಕಚೇರಿಗಳಲ್ಲಿ ಪಾವಿಸ್ಬೇಕಲ್ಲ ಅದಕ್ಕೆ ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಸೊ ಅರ್ಜಿ ಸಲ್ಲಿಸುವ ವಿಧಾನ ನೋಡಿರಿ ಯಾವ ಥರ ಇದೆಯಪ್ಪ ಅಂದರೆ ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಆನ್ಲೈನ್ ಮೂಲಕ ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು ಅರ್ಜಿಗಳು ಖುದ್ದಾಗಿ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರಲ್ಲ ಸೊ ನೀವು ಅರ್ಜಿಗಳನ್ನೇನಪ್ಪ ಅಂದರೆ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ಅದು ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಯಾವುದಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ ಇದ್ರ ಮುಖಾಂತರ ಸಲ್ಲಿಸಬೇಕಾಗುತ್ತೆ ನೀವೇನಾದರೂ ಅಂಚೆ ಅಂಚೆ ಮೂಲಕ ಅಲ್ಲಿ ಅಥವಾ ಖುದ್ದಾಗಿ ಕೊಡೋಕ್ಕೋದ್ರೆ ಅವರು ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಶುಲ್ಕ ನೋಡಿರಿ ಎಷ್ಟಿದೆ ಅಂಥೇಳಿ ನೀವೇನಾದರೂ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಐದುನೂರು ರೂಪಾಯಿ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದರೆ ನಿಮಗಿಲ್ಲಿ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಅದೇ ಥರನಾಗಿ ನಿಗದಿತ ಶುಲ್ಕವನ್ನು ನಗದು ಅಥವಾ ಆನ್ಲೈನ್ ರೂಪದಲ್ಲಿ ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಅಧಿಕೃತ ಶಾಖೆಗಳಲ್ಲಿ ಪಾವತಿಸಿದ ನಂತರ ಚಲನನ್ನು ಅಭ್ಯರ್ಥಿ ಪ್ರತಿಯನ್ನು ಇಟ್ಟುಕೊಳ್ಳು ಇಟ್ಟುಕೊಂಡಿರತಕ್ಕದ್ದು ಸೊ ನೀವೇನು ಮಾಡಬೇಕಪ್ಪ ಅಂದರೆ ನೀವೇನಾದರೂ ಆನ್ಲೈನ್ ಅಥವಾ ನಗದು ಮೂಲಕ ಅರ್ಜಿ ಶುಲ್ಕವನ್ನು ತುಂಬುತ್ತಿದ್ದರೆ ಅದನ್ನು ನೀವು ಎಲ್ಲಿ ತುಂಬಬೇಕಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ತುಂಬಬೇಕು ಅಥವಾ ಅಂಚೆ ಮೂಲಕ ಪಾವತಿಸಬೇಕು ಆಮೇಲೆ ಅಲ್ಲೇನು ಚಲನ್ ಬರುತ್ತಲ್ಲ ಅದರಲ್ಲಿ ನೀವು ಅಭ್ಯರ್ಥಿಯ ಪ್ರತಿಯನ್ನು ಕಾಯ್ದಿರಿಸ್ಕೊ ಕಾಯ್ದಿರಿಸಿಕೋಬೇಕಾಗುತ್ತದೆ ಸೊ ಅದೇ ಥರನೇ ನೋಡಿರಿ ಎಷ್ಟೆಷ್ಟು ಹುದ್ದೆಗಳಿವೆ ವೇಕೆನ್ಸಿ ಅಂತೇಳಿ ವಿಶೇಷ ಮೀಸಲು ಸಬ್ ಇನ್ಸ್ಪೆಕ್ಟರ್ ಪುರುಷ ಮತ್ತು ಮಹಿಳಾ ಹಾಗೂ ತೃತೀಯ ಲಿಂಗ ಸೇವಾನಿರತ ಮಿಕ್ಕಿಳಿದ ಖಾಲಿ ಹುದ್ದೆಗಳ ವಿವರ ಇಲ್ಲೆಷ್ಟಿದೆಯಪ್ಪ ಅಂದರೆ ವಿಶೇಷ ಮೀಸಲು ಇನ್ಸ್ಪೆಕ್ಟರ್ ಕೆ ಎಸ್ ಆರ್ ಪಿ ಪುರುಷ ಇಲ್ಲಿ ನಿಮಗೆ ಇಪ್ಪತ್ನಾಲ್ಕು ಹುದ್ದೆಗಳಿವೆ ವಿಶೇಷ ಮೀಸಲು ಇನ್ಸ್ಪೆಕ್ಟರ್ ಕೆ ಎಸ್ ಆರ್ ಪಿ ಪುರುಷ ಸೇವೆಯಲ್ಲಿರೋರಿಗೆ ಎಷ್ಟಿದೆಯಪ್ಪ ಅಂದರೆ ಮೂರು ಹುದ್ದೆಗಳಿವೆ ವಿಶೇಷ ಮೀಸಲು ಸಬ್ ಇನ್ಸ್ಪೆಕ್ಟರ್ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳಿವೆ ವಿಶೇಷ ಮೀಸಲು ಸಬ್ ಇನ್ಸ್ಪೆಕ್ಟರ್ ತೃತೀಯ ಲಿಂಗಿಗಳಿಗೆ ಮೂರು ಹುದ್ದೆಗಳಿವೆ ಒಟ್ಟು ಇಲ್ಲಿ ಮೂವತ್ತೆರಡು ಹುದ್ದೆಗಳಿವೆ ಅದೇ ಥರನಾಗಿ ವಿಶೇಷ ಮೀಸಲು ಸಬ್ ಇನ್ಸ್ಪೆಕ್ಟರ್ ಪುರುಷ ಮತ್ತು ಮಹಿಳಾ ಹಾಗೂ ತೃತೀಯ ಲಿಂಗ ಸೇವಾನಿರತ ಕಲ್ಯಾಣ ಕರ್ನಾಟಕ ಖಾಲಿ ಹುದ್ದೆಗಳ ವಿವರ ಇಲ್ಲೆಷ್ಟಿದೆ ನೋಡಪ್ಪ ನೋಡ್ರಿ ವಿಶೇಷ ಮೀಸಲು ಸಬ್ ಇನ್ಸ್ಪೆಕ್ಟರ್ ಕೆ ಎಸ್ ಆರ್ ಪಿ ಪುರುಷ ಇಲ್ಲಿ ನಿಮಗೆ ಹದಿನೈದು ಹುದ್ದೆಗಳಿವೆ ವಿಶೇಷ ಮೀಸಲು ಸಬ್ ಇನ್ಸ್ಪೆಕ್ಟರ್ ಪುರುಷ ಸೇವೆಯಲ್ಲಿರೋರಿಗೆ ನಿಮಗೆ ಎರಡು ಹುದ್ದೆಗಳಿವೆ ವಿಶೇಷ ಮೀಸಲು ಸಬ್ ಇನ್ಸ್ಪೆಕ್ಟರ್ ತೃತೀಯ ಲಿಂಗದವರಿಗೆ ಒಂದು ಹುದ್ದೆಗಳಿವೆ ಟೋಟಲ್ ಆಗಿ ಹದಿನೆಂಟು ಹುದ್ದೆಗಳಿವೆ ಅದೇ ಥರನೇ ನೋಡಿರಿ ನೆಕ್ಸ್ಟು ವಿಶೇಷ ಮೀಸಲು ಇನ್ಸ್ಪೆಕ್ಟರ್ ಐ ಆರ್ ಬಿ ಪುರುಷ ಪುರುಷ ಮತ್ತು ತೃತೀಯ ಲಿಂಗ ಹಾಗೂ ಸೇವಾನಿರತ ಮಿಕ್ಕಿಳಿದ ಖಾಲಿ ಹುದ್ದೆಗಳ ವಿವರ ಏನಿದೆ ನೋಡ್ರಿಪ್ಪ ವಿಶೇಷ ವಿಶೇಷ ಮೀಸಲು ಸಬ್ ಇನ್ಸ್ಪೆಕ್ಟರ್ ಐ ಆರ್ ಬಿ ಪುರುಷ ಎಷ್ಟಿದೆ ಅಪ್ಪ ಅಂದರೆ ಹದಿನಾಲ್ಕು ಹುದ್ದೆಗಳಿವೆ ವಿಶೇಷ ಮೀಸಲು ಇನ್ಸ್ಪೆಕ್ಟರ್ ಐ ಆರ್ ಬಿ ಪುರುಷ ಸೇವಾನಿವೃತ್ತದವರಿಗೆ ಎರಡು ಹುದ್ದೆಗಳಿವೆ ವಿಶೇಷ ಮೀಸಲು ಇನ್ಸ್ಪೆಕ್ಟರ್ ಐ ಆರ್ ಬಿ ಲಿಂಗದವರಿಗೆ ಇಲ್ಲಿ ಒಂದು ಹುದ್ದೆಗಳಿವೆ ಟೋಟಲಾಗಿ ಎಷ್ಟು ಹುದ್ದೆಗಳಿವೆ ಅಂದರೆ ಹದಿನೇಳು ಹುದ್ದೆಗಳಿವೆ ಅದೇ ಥರನಾಗಿ ವಿಶೇಷ ಮೀಸಲು ಇನ್ಸ್ಪೆಕ್ಟರ್ ಐ ಆರ್ ಬಿ ಕಲ್ಯಾಣ ಕರ್ನಾಟಕ ಖಾಲಿ ಹುದ್ದೆಗಳು ಎಷ್ಟಿದೆ ಅಂದರೆ ವಿಶೇಷ ಮೀಸಲು ಇನ್ಸ್ಪೆಕ್ಟರ್ ಐ ಆರ್ ಬಿ ಪುರುಷ ಇಲ್ಲಿ ನಿಮಗೆ ಮೂರು ಹುದ್ದೆಗಳು ಖಾಲಿ ಇವೆ ಅದೇ ಥರನಾಗಿ ವಯೋಮಿತಿ ನೋಡ್ರಿ ಏನಿದೆಯಪ್ಪ ಅಂದರೆ ಅರ್ಜಿಯನ್ನು ಸ್ವೀಕರಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪುರುಷ ಮಹಿಳಾ ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಹಾಗೆ ಈ ಕೆಳಕಂಡ ವಯಸ್ಸು ಮೀರಿರಬಾರ್ದು ಸೊ ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮ್ಗೆ ಎಷ್ಟು ವಯಸ್ಸಾಗಿರಬೇಕಪ್ಪ ಅಂದರೆ ಕನಿಷ್ಠ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಗರಿಷ್ಠ ಎಷ್ಟಾಗಿರಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಪ್ಪತ್ತೆಂಟು ವರ್ಷ ಮೀರಿರಬಾರ್ದು ಇತರೆ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದರೆ ಇಪ್ಪತ್ತಾರು ವರ್ಷಗಳಾಗಿರಬೇಕಾಗ್ತದೆ ಸೊ ನೆಕ್ಸ್ಟ್ ನೋಡಿರಿ ಸೇವಾನಿರತ ಅಭ್ಯರ್ಥಿಗಳಿಗೆ ಏನು ವಯೋಮಿತಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ಎಷ್ಟು ವಯೋಮಿತಿ ಇರುತ್ತಪ್ಪ ಅಂದರೆ ನಲ್ವತ್ತು ವರ್ಷಗಳಿರುತ್ತೆ ಅದೇ ಥರನಾಗಿ ಇತರ ಇತರೆ ಹಿಂದುಳಿದ ವರ್ ಇತರೆ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತೈದು ವರ್ಷ ಇದು ಯಾರಿಗಪ್ಪ ಅಂದರೆ ಸೇವಾನಿರತ ಅಭ್ಯರ್ಥಿಗಳಿಗೆ ಅದೇ ಥರನಾಗಿ ಸೇವಾನಿರತ ಅಭ್ಯರ್ಥಿ ಅಂದರೆ ಯಾರು ಅಂದರೆ ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ ಸಹಾಯಕ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕನಿಷ್ಠ ಐದು ವರ್ಷಗಳವರೆಗೆ ಸೇವೆಯಲ್ಲ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ಣಗೊಳಿಸಿರಬೇಕು ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿನ ಮೇಲ್ ಮೇಲ್ಕಂಡ ವೃಂದರದಲ್ಲಿ ಸೇವೆ ಸಲ್ಲಿಸಿರ್ತಿರಬೇಕು ಸೊ ಯಾರಪ್ಪ ಸೇವಾನಿರತ ಅಭ್ಯರ್ಥಿಗಳಂದರೆ ನೀವು ಐದು ವರ್ಷ ಏನಪ್ಪ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಿರಬೇಕು ಅದು ಅಂದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮ್ಮದು ಐದು ವರ್ಷ ಅರ್ಜಿ ಏನು ಸೇವೆ ಆಗಿರಬೇಕು ಜೊತೆಗೆ ನೀವು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಕೂಡ ನೀವೇನೆಂದರೆ ಸೇವೆಯಲ್ಲಿ ಇರಬೇಕಾಗ್ತದೆ ಅಂಥವ್ರಿಗೆ ಮಾತ್ರ ಏನಂದರೆ ಸೇವಾನಿರತ ಅಭ್ಯರ್ಥಿಗಳಂತಲೇ ಕರೀತಾರೆ ನೆಕ್ಸ್ಟ್ ನೋಡಿರಿ ವಿದ್ಯಾರ್ಹತೆ ಏನಿದೆ ಅಂತ ನೋಡಿರಿ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದ ಪದವಿ ಅಥವಾ ತತ್ಸಮಾನ್ ಪದವಿಯನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತು ಒಂದಕ್ಕೆ ಹೊಂದಿರಬೇಕು ಮಾಜಿ ಸೈನಿಕ ಅಭ್ಯರ್ಥಿಗಳು ವಿದ್ಯಾರ್ಥಿಯ ಪ್ರಮಾಣ ಪತ್ರವನ್ನು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಹೊಂದಿದ್ದರೆ ಅಂಥ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು ಸೊ ನೀವೇನೆಂದರೆ ಯೂನಿವರ್ಸಿಟಿಯಿಂದ ಒಂದು ಪದವಿಯನ್ನು ಪಡೆದಿರಬೇಕು ಒಂದು ಡಿಗ್ರೀನ ಮಾಡಿರಬೇಕು ಅದು ಯಾವಾಗಿರಬೇಕಪ್ಪ ಅಂದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪೂರ್ಣಗೊಳಿಸಿರಬೇಕು ಇನ್ ಕೇಸ್ ನೀವೇನಾದರೂ ಸೇ ಎಕ್ಸ್ ಸರ್ವಿಸ್ ಅಥವಾ ಮಾಜಿ ಸೈನಿಕರಾಗಿದ್ದರೆ ನೀವು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಒಂದು ಡಿಗ್ರಿ ಪದವಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗ್ತದೆ ಅಂಥವರ ಅಭ್ಯರ್ಥಿತನವನ್ನು ಮಾತ್ರ ಅವರೇನೆಂದರೆ ಪರಿಗಣಿಸ್ತಾರೆ ನೆಕ್ಸ್ಟ್ ನೋಡಿರಿ ಸೇವಾನಿರತ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಮತ್ತು ಅನುಭವ ಏನು ವಿದ್ಯಾರ್ಥಿ ಇದೆ ಅಂದರೆ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿ ಜೊತೆಯಲ್ಲಿ ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ ಐದು ವರ್ಷಗಳ ಕನಿಷ್ಠ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆ ಅಂದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತು ಒಂದಕ್ಕೆ ಹೊಂದಿರಬೇಕು ಸಹಾಯಕ ಸಬ್ಇನ್ಸ್ಪೆಕ್ಟರ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಐದು ವರ್ಷ ಪೂರ್ಣಗೊಳಿಸಿರಬೇಕು ಸೇವಾನಿರತ ಅಭ್ಯರ್ಥಿಗಳು ಅಧಿಸೂಚನೆಯ ಪುಟ ಸಂಖ್ಯೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿರುವ ಅನುಬಂಧ ಎ ಮತ್ತು ಬಿ ಅನ್ನು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪಡೆದಿರೋ ಕೊಟ್ ಪಡೆದಿಟ್ಟುಕೊಂಡಿರತಕ್ಕದ್ದು ಸೊ ಇಲ್ಲೇನಪ್ಪ ಅಂದರೆ ನಿಮಗೂ ಕೂಡ ಒಂದು ಡಿಗ್ರಿಯನ್ನು ಪಡೆದಿರಬೇಕು ಜೊತೆಗೆ ಏನಂದರೆ ನೀವು ಐದು ವರ್ಷ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿರಬೇಕು ಜೊತೆಗೆ ಇಲ್ಲೇನೆಂದರೆ ಸೇವಾನಿರಿತ ಅಭ್ಯರ್ಥಿಗಳು ಅಧಿಸೂಚನೆ ಪುಟ ಈ ಅಧಿಸೂಚನೆ ಪುಟ ಇಪ್ಪತ್ತೈದು ಮತ್ತು ಇಪ್ಪತ್ತಾರಲ್ಲಿರುವ ಅನುಬಂಧ ಒಂದು ಮತ್ತು ಎರಡನ್ನ ನೀವು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಪಡ್ಕೊಂಡಿರಬೇಕು ಸೊ ದೇಹ ದಾರ್ಢ್ಯತೆ ಪರೀಕ್ಷೆ ನೋಡಿರಿ ಏನಿದೆಯಪ್ಪ ಅಂದರೆ ಎಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸೇವಾನಿರಿತ ಮತ್ತು ಮಾಜಿ ಸಾಮಾಜಿಕ ಅಭ್ಯರ್ಥಿಗಳಿಗೆ ಎಷ್ಟಿದೆಯಪ್ಪ ಅಂದರೆ ಕನಿಷ್ಠ ಎತ್ತರ ನೋಡ್ರಿ ಮಾಜಿ ಸಾಮಾನ್ಯ ಇಲ್ಲಿ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಇದೆ ಅದೇ ಥರನಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇದು ಅನ್ವಯಿಸುವುದಿಲ್ಲ ಸೇವಾನಿರಿತ ಅಭ್ಯರ್ಥಿಗಳಿಗೆ ಎಷ್ಟು ಕನಿಷ್ಠ ಎತ್ತರ ಇದೆಯಪ್ಪ ಅಂದರೆ ನೂರ ಅರವತ್ತೆಂಟು ಸೆಂಟಿಮೀಟ್ರ್ ಇದೆ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ನೂರ ಐವತ್ತೆಂಟು ಸೆಂಟಿಮೀಟ್ರ್ ಇದೆ ಅದೇ ಥರನಾಗಿ ಎದೆ ಸುತ್ತಳತೆ ಪುರುಷ ಅಭ್ಯರ್ಥಿಗಳು ಎಷ್ಟಿದೆಯಾ ಅಂದರೆ ಮಿನಿಮಮ್ ಎಂಬತ್ತಾರು ಸೆಂಟಿಮೀಟ್ರ್ ಇರಬೇಕು ಪೂರ್ತಿ ವಿಸ್ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ ಎಷ್ಟಿದೆ ಅಪ್ಪ ಅಂದರೆ ಐದು ಸೆಂಟಿಮೀಟ್ರ್ ಇದೆ ಜೊತೆಗೆ ಮಹಿಳೆಯರಿಗೆ ತೂಕ ಎಷ್ಟಿರಬೇಕಪ್ಪ ಅಂದರೆ ನಲವತ್ತೈದು ಕೆ ಜಿ ಇರಬೇಕಾಗ್ತದೆ ಸೊ ಎಂಡೂರೆನ್ಸ್ ಟೆಸ್ಟ್ ನೋಡಿರಿ ಸಹಿಷ್ಣುತೆ ಪರೀಕ್ಷೆ ಇದು ಯಾರಿಗಪ್ಪ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸೊ ನೀವು ನೂರು ಮೀಟರ್ನ ಆರು ನಿಮಿಷ ಮೂವತ್ತು ಸೆಕೆಂಡ್ ಮೀರದಂತೆ ಓಡಬೇಕಾಗ್ತದೆ ಉದ್ದ ಜಿಗಿತನ ನೀವು ತ್ರೀ ಪಾಯಿಂಟ್ ಏಯ್ಟ್ ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗ್ತದೆ ಅಥವಾ ಎತ್ತರ ಜಿಗಿತ ಜಿಗಿತನ ಅಂದರೆ ಒನ್ ಪಾಯಿಂಟ್ ಟೂ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶದಲ್ಲಿ ಜಿಗಿಬೇಕಾಗ್ತದೆ ಉದ್ದ ಜಿಗಿತಕ್ಕೂ ನಿಮಗೆ ಮೂರು ಅವಕಾಶ ಇರುತ್ತೆ ಎತ್ತರ ಜಿಗಿತಕ್ಕೂ ಕೂಡ ನಿಮಗೆ ಮೂರು ಅವಕಾಶಗಳಿರುತ್ತೆ ಅದೇ ಥರನಾಗಿ ಗುಂಡು ಎಸೆತ ನೋಡ್ರಿ ನಿಮ್ಗೆ ಎಷ್ಟು ಕೆ ಜಿ ಇರುತ್ತಪ್ಪ ಅಂದರೆ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇರುತ್ತೆ ಅದನ್ನು ನೀವು ಎಷ್ಟು ಮೀಟ್ರ್ ಒಗಿಬೇಕಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಒಗಿಬೇಕಾಗ್ತದೆ ಇಲ್ಲಿ ಕೂಡ ನಿಮಗೆ ಮೂರು ಅವಕಾಶಗಳಿರುತ್ತೆ ಇದು ಯಾರಿಗಪ್ಪ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ನೆಕ್ಸ್ಟ್ ನೋಡಿರಿ ನಿರತ ಅಭ್ಯರ್ಥಿಗಳಿಗೆ ಏನಿದೆ ಅಂದರೆ ನೀವು ನಾಲ್ಕು ಮೀ ನಾಲ್ಕುನೂರು ಮೀಟ್ರ್ ಓಟವನ್ನು ಎರಡು ನಿಮಿಷ ಮೀರಿದಂತೆ ಓಡಬೇಕಾಗ್ತದೆ ಉದ್ದ ಜಿಗಿತಾ ಜಿಗಿತೀನಂದರೆ ನೀವು ತ್ರೀ ಪಾಯಿಂಟ್ ಟೂ ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ಮೂರು ಚಾನ್ಸಲ್ಲಿ ಜಿಗಿಬೇಕಾಗ್ತದೆ ಅದೇ ಥರನಾಗಿ ನೀವು ಎತ್ತರ ಜಿಗಿತ ಜಿಗಿತೀನಂದರೆ ಒನ್ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶದಲ್ಲಿ ಜಿಗಿಬೇಕಾಗ್ತದೆ ಅದೇ ಥರನಾಗಿ ಗುಂಡು ಎಸೆತ ಎಸಿತೀನಂದರೆ ಸೆವೆನ್ ಪಾಯಿಂಟ್ ಟು ಸಿಕ್ಸ್ ಜಿದು ಫೋರ್ ಪಾಯಿಂಟ್ ಫೈವ್ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಮೂರು ಅವಕಾಶಗಳಲ್ಲಿ ಪೂರ್ಣಗೊಳಿಸಬೇಕಾಗ್ತದೆ ಅದೇ ಥರನಾಗಿ ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಏನಿದೆಯಪ್ಪ ಅಂದರೆ ನೀವು ನಾಲ್ಕುನೂರು ಮೀಟ್ರನ್ನ ಎರಡು ನಿಮಿಷ ಮೀರಿದಂತೆ ಓಡಬೇಕು ಜೊತೆಗೆ ಉದ್ದ ಜಿಗಿತ ಜಿಗಿತೀನಂದರೆ ನಿಮಗೆ ಟೂ ಪಾಯಿಂಟ್ ಫೈವ್ ಮೀಟ್ರಿಗಿಂತ ಕಡಿಮೆ ಇಲ್ಲದಂಗೆ ಜಿಗಿಬೇಕಾಗ್ತದೆ ಅದು ಮೂರು ಅವಕಾಶಗಳಲ್ಲಿ ಮಾತ್ರ ಅದೇ ಥರನಾಗಿ ಎತ್ತರ ಜಿಗಿತ ಜಿಗಿತೀನಂದರೆ ನೀವು ಪಾಯಿಂಟ್ ನೈನ್ ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗ್ತದೆ ಮೂರು ಅವಕಾಶಗಳು ಮಾತ್ರ ಗುಂಡು ಎಸೆತ ಏನಾದರೂ ಎಸಿತೀನಂದ್ರಪ್ಪ ನಿಮಗಿಲ್ಲಿ ಎಷ್ಟು ಇರುತ್ತಪ್ಪ ಅಂದರೆ ನಾಲ್ಕು ಕೆ ಜಿ ಇರುತ್ತೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶದಲ್ಲಿ ನೀವೇನಂದರೆ ಗುಂಡು ಎಸೆತನ ಎಸಿಬೇಕಾಗ್ತದೆ ಸೊ ಲಿಖಿತ ಪರೀಕ್ಷೆ ನೋಡ್ರಿ ಯಾರು ದೇಹ ದೇಹದಾರ್ಢತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳನ್ನು ಪಾಸಾಗ್ತಿರಲ್ಲ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಏನಂದರೆ ಲಿಖಿತ ಪರೀಕ್ಷೆ ಕರೀಲಾಗ್ತದೆ ಲಿಖಿತ ಪರೀಕ್ಷೆಯನ್ನು ಯಾ ಯಾವ ಕೇಂದ್ರಗಳಲ್ಲಿ ಆಯ್ಕೆ ಸಮಿತಿಯು ನಿಗದಿಪಡಿಸಿರುತ್ತೆ ಅಲ್ಲೇ ನಡೀತದೆ ನೆಕ್ಸ್ಟ್ ನೋಡ್ರಿ ಲಿಖಿತ ಪರೀಕ್ಷೆಯಲ್ಲಿ ಅಂದರೆ ಭಾಗ ಒಂದು ಭಾಗ ಎರಡು ಇರುತ್ತೆ ಪತ್ರಿಕೆ ಏನಿರುತ್ತೆ ಏನಿರುತ್ತಂದರೆ ಈ ಪತ್ರಿಕೆಯು ಎರಡು ಭಾಗಗಳನ್ನು ಹೊಂದಿರುತ್ತದೆ ಒಂದನೇ ಭಾಗವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಪ್ರಬಂಧ ಬರೆಯುವುದು ಇದಕ್ಕೆ ಮೂ ಮೂವತ್ತು ಅಂಕಗಳು ಮತ್ತು ಎರಡನೇ ಭಾಗವು ವಾಕ್ಯಗಳನ್ನು ಕನ್ನಡ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಹಾಗೂ ಇಂಗ್ಲೀಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಭಾಷಾಂತರಿಸುವುದು ಇದಕ್ಕೆ ಇಪ್ಪತ್ತು ಅಂಕಗಳು ಈ ಪರೀಕ್ಷೆಯ ಅವಧಿ ಒಂದು ಗಂಟೆಯಾಗಿದ್ದು ಒಟ್ಟು ಐವತ್ತು ಅಂಕಗಳನ್ನು ಹೊಂದಿರುತ್ತದೆ ಮೂವತ್ತು ಅಂಕ ಮೂವತ್ತು ಅಂಕಗಳು ಪ್ರಬಂಧಕ್ಕೆ ಇಪ್ಪತ್ತು ಅಂಕಗಳು ಭಾಷಾಂತರಕ್ಕೆ ಇದರಲ್ಲಿ ಕನಿಷ್ಠ ಅಂಕಗಳು ಇರುವುದಿಲ್ಲ ಸೊ ಪತ್ರಿಕೆ ಒಂದಲ್ಲಿ ಏನಿರುತ್ತಪ್ಪ ಅಂದರೆ ಎರಡು ಪಾರ್ಟ್ಸ್ ಇರುತ್ತೆ ಒಂದು ಫಸ್ಟ್ ಎಸ್ ಎ ಬರೀಬೇಕಾಗುತ್ತೆ ಸೆಕೆಂಡ್ ಪಾರ್ಟಲ್ಲಿ ಟ್ರಾನ್ಸ್ಲೇಷನ್ ಬರೀಬೇಕಾಗುತ್ತೆ ಸೊ ನೀವು ಎಸ್ ಎನ ಕನ್ನಡದಲ್ಲಾದರೂ ಬರೀರಿ ಇಂಗ್ಲೀಷಲ್ಲಾದರೂ ಬರೀರಿ ಟ್ರಾನ್ಸ್ಲೇಷನನ್ನು ಟೆನ್ ಮಾರ್ಕ್ಸ್ ಕನ್ನಡ ಟು ಇಂಗ್ಲೀಷ್ ಕೊಡ್ತಾರೆ ಟೆನ್ ಮಾರ್ಕ್ಸ್ ಇಂಗ್ಲೀಷ್ ಟು ಕನ್ನಡ ಕೊಡ್ತಾರೆ ಸೊ ಇಲ್ಲಿ ಯಾವುದೇ ಥರನಾದಂಥ ಪ್ರಿಸ್ಯ ರೈಟಿಂಗ್ ಇರಲ್ಲ ಈ ಎಕ್ಸಾಮಿನೇಷನ್ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಒನ್ ಇರುತ್ತೆ ಇಲ್ಲಿ ನಿಮಗೆ ಎಷ್ಟಂದರೆ ಫಿಫ್ಟಿ ಇರುತ್ತೆ ಅದೇ ಥರನಾಗಿ ಪತ್ರಿಕೆ ಟೂ ಅಲ್ಲಿ ಏನಿರುತ್ತೆ ನೋಡಿರಿ ಈ ಪ್ರಶ್ನೆ ಪತ್ರಿಕೆಯು ಸಾಮಾನ್ಯ ಅಧ್ಯಯನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಸೊ ಯಾವ್ಯಾವುದಪ್ಪ ಅಂದರೆ ಸಾಮಾನ್ಯ ಜ್ಞಾನವು ವಿಜ್ಞಾನ ಭೂಗೋಳ ಆಧುನಿಕ ಭಾರತೀಯ ಇತಿಹಾಸ ರಾಷ್ಟ್ರೀಯ ಸ್ವತಂತ್ರ ಚಳುವಳಿ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶ ನಿರ್ದೇಶನಾತ್ಮಕ ತತ್ವಗಳನ್ನು ಒಳಗೊಂಡಿರುತ್ತದೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯವು ಗಣನಾ ಕೌಶಲ್ಯ ಪ್ರಾದೇಶಿಕ ಮನ್ನಣೆ ಕೌಶಲ್ಯ ಗ್ರಹಿಸುವಿಕೆ ತೀರ್ಮಾನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನೈತಿಕ ಶಿಕ್ಷಣವನ್ನು ಒಳಗೊಂಡಿರುತ್ತದೆ ಸೊ ಈ ಪತ್ರಿಕೆಯಲ್ಲೂ ಕೂಡ ಎರಡು ಭಾಗಗಳಿರುತ್ತೆ ಒಂದನೇ ಭಾಗದಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂದರೆ ಸಾಮಾನ್ಯ ಜ್ಞಾನ ಇರುತ್ತೆ ವಿಜ್ಞಾನ ಇರುತ್ತೆ ಭೂಗೋಳ ಇರುತ್ತೆ ಆಧುನಿಕ ಭಾರತೀಯ ಇತಿಹಾಸ ಇರುತ್ತೆ ರಾಷ್ಟ್ರೀಯ ಸ್ವತಂತ್ರ ಚಳುವಳಿ ಇರುತ್ತೆ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನು ಒಳಗೊಂಡಿರುತ್ತೆ ಅದೇ ಥರನಾಗಿ ಭಾಗ ಎರಡರಲ್ಲಿ ಏನಿರುತ್ತಪ್ಪ ಅಂದರೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಇರುತ್ತೆ ಗಣನಾ ಸಾಮ ಕೌಶಲ್ಯ ಇರುತ್ತೆ ಪ್ರಾದೇಶಿಕ ಮನ್ನಣೆ ಕೌಶಲ್ಯ ಇರುತ್ತೆ ಗ್ರಹಿಸುವಿಕೆ ತೀರ್ಮಾನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನೈತಿಕ ಶಿಕ್ಷಣವನ್ನು ಒಳಗೊಂಡಿರ್ತದೆ ಸೊ ಇದೇನಪ್ಪ ಅಂದರೆ ಲಿಖಿತ ಪರೀಕ್ಷೆ ಸೊ ಲಿಖಿತ ಪರೀಕ್ಷೆ ಏನಿರ್ತದಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಒಂದು ನೂರ ಐವತ್ತು ಅಂಕಗಳನ್ನು ಹೊಂದಿರುತ್ತದೆ ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು ಕಟ್ ಮಾಡ್ತಾರಪ್ಪ ಅಂದರೆ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಕಟ್ ಮಾಡ್ತಾರೆ ಅಥವಾ ಪಾಯಿಂಟ್ ತ್ರೀ ಫೈವ್ ಮಾರ್ಕ್ಸ್ಗಳನ್ನ ಕಟ್ ಮಾಡ್ತಾರೆ ಲಿಖಿತ ಪರೀಕ್ಷೆಯು ಒಟ್ಟು ಅಂಕಗಳನ್ನು ಶೇಕಡಾ ಮೂವತ್ತಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸುವ ಅಭ್ಯರ್ಥಿಯು ಅರ್ಹತಾ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲು ಅರ್ಹತೆ ಹೊಂದಿರುವುದಿಲ್ಲ ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಮೂವತ್ತು ಮಿನಿಮಮ್ ತರ್ಟಿ ಪರ್ಸೆಂಟ್ ಅಂಕನ ಪಡಿಬೇಕಾಗ್ತದೆ ಇದರಿಗಿಂತ ಕಡಿಮೆ ಅಂಕ ಪಡೆದ್ರೆ ನೀವು ಈ ಪರೀಕ್ಷೆಯಿಂದ ಪಾಸಾಗಕ್ಕಾಗಲ್ಲ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಇಲ್ಲಿ ನಿಮ್ಗೆ ಎಷ್ಟು ಅಂಕ ಇರುತ್ತೆ ಅಂದರೆ ನೂರು ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ ನೂರು ಕ್ವಶನ್ಸ್ ಇರುತ್ತೆ ಪ್ರತಿ ಕ್ವಶನ್ಸ್ಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಕ್ಯಾರಿ ಕ್ಯಾರಿ ಆಗುತ್ತೆ ಇನ್ ಕೇಸ್ ನೀವೇನಾದರೂ ತಪ್ಪ ಹೋದ್ರೂ ಉತ್ತರ ಕೊಟ್ಟರೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅಥವಾ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಸೊ ಇದೇನಪ್ಪ ಅಂದರೆ ಹೊಸ ಪಿ ಎಸ್ ಐ ನೋಟಿಫಿಕೇಷನ್ ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಪಿ ಡಾಟ್ ಜಿಒಿ ಡಾಟ್ಗೆ ವಿಸಿಟ್ ಕೊಡಿರಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ತ್ಯಾಂಕ್ ಯು